ವೀಕ್ಷಕರೆ ಅಮೋಘ ವಾರ್ತೆಗೆ ಸ್ವಾಗತ ನಾನು ಭೂಮಿಕಾ ಗಾಂಧಿ ಈ ಹೊತ್ತಿನ ಅಪ್ಡೇಟ್ಸ್ ಆರೋಗ್ಯ ಕ್ಷೇತ್ರಕ್ಕೆ ರಾಜ್ಯ ಸರ್ಕಾರ ಹೆಚ್ಚಿನ ಒತ್ತು ನೀಡುತ್ತಿದ್ದು ಕರ್ನಾಟಕವನ್ನು ಆರೋಗ್ಯ ಕರ್ನಾಟಕವನ್ನಾಗಿಸುವ ಗುರಿಯನ್ನು ಹೊಂದಲಾಗಿದೆ ಇದಕ್ಕೆ ಪೂರಕವಾಗಿ ಖಾಸಗಿ ಆಸ್ಪತ್ರೆಗಳ ವೈದ್ಯರು ಬಡವರಿಗೆ ಉಚಿತ ಆರೋಗ್ಯ ಸೇವೆ ನೀಡಲು ಮುಂದಾಗಬೇಕೆಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತುಮಕೂರಿನಲ್ಲಿ ಹೇಳಿದರು ನಗರದ ಶೆಟ್ಟಿಹಳ್ಳಿ ರಿಂಗ್ ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ನಾರಾಯಣ ದೇವಾಲಯ ಉಚಿತ ನೇತ್ರ ಚಿಕಿತ್ಸಾ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಇದೊಂದು ವಿನೂತನವಾದ ಅತ್ಯಂತ ಸುವ್ಯವಸ್ಥಿತವಾದ ಆಸ್ಪತ್ರೆಯಾಗಿದ್ದು ನಾರಾಯಣ ನೇತ್ರಾಲಯದ ನೇತೃತ್ವದಲ್ಲಿ ಸಂಪೂರ್ಣವಾಗಿ ಬಡವರಿಗೆ ಒಂದು ನಯಾಪೈಸವನ್ನು ಪಡೆಯದೆ ನೇತ್ರದೋಷ ನಿವಾರಣೆ ಸಂಕಲ್ಪ ಮಾಡಿರುವ ರಾಜ್ಯದಲ್ಲೇ ಮೊದಲನೆಯ ಆಸ್ಪತ್ರೆಯಾಗಿದೆ ಎಂದು ಶ್ಲಾಘಿಸಿದರು इडी जगत कल कार क्षण ना कण मुझद नम डेस्टिनेशन चेंज देवर सृष्टियल हृदय नर प्रमुख अंग ಕಣ್ಣಿನಿಂದ ಕೇವಲ ನೋಟ ಅಷ್ಟೇ ಅಲ್ಲ ಕಣ್ಣಿನಿಂದ ಜ್ಞಾನವೂ ಕೂಡ ಪ್ರಾಪ್ತಿಯಾಗುತ್ತೆ ನೋಡೋದ್ರಿಂದ ಜ್ಞಾನ ಪ್ರಾಪ್ತಿ ಆಗುವಷ್ಟು ಮುಖ್ಯದಲ್ಲೂ ಕೂಡ ಆಗುತ್ತೆ ಕಣ್ಣು ಇಲ್ಲದಿದ್ರೆ ನಮಗೆ ಶಿಕ್ಷಣ ಇರ್ತಿರಲಿಲ್ಲ ಸಾಹಿತ್ಯ ಇರ್ತಿರಲಿಲ್ಲ ಶಿಕ್ಷಣ ಸಾಹಿತ್ಯ ಇರಲಿಲ್ಲ ಅಂದ್ರೆ ಒಂದು ಸುಸಂಸ್ಕೃತವಾದಂತಹ ಸಮಾಜ ಕೂಡ ನಿರ್ಮಾಣ ಆಗ್ತದೆ ಹೀಗಾಗಿ ದೇವರ ಸೃಷ್ಟಿಯಲ್ಲಿ ಕಣ್ಣು ಬಹಳ ಅತ್ಯಂತ ಅವಶ್ಯಕ ಇರುವಂತದ್ದು ಈ ಕಣ್ಣಿನ ಚಟುವಟಿಕೆಗಳು ಬಹಳ ಸೂಕ್ಷ್ಮವಾಗಿರುವಂತದ್ದು ಇದರಲ್ಲಿ ವಯಸ್ಸಾದಂಗೆ ಕಣ್ಣುಗಳಿಗೆ ಆಗುತ್ತಿರುವ ತೊಂದರೆಯಿಂದ ಹಿಡಿದು ಹಲವಾರು ಸಂದರ್ಭಗಳಲ್ಲಿ ಕಣ್ಣಿಗೆ ಬರುವಂತಹ ಆಪತ್ತುಗಳನ್ನು ನಿವಾರಣೆ ನಾರಾಯಣ ನೇತ್ರಾಲಯ ಡಾಕ್ಟರ್ ಭುಜಂಗ ಶೆಟ್ಟಿ ಮಾತನಾಡಿ ಮುಂದಿನ ದಿನಗಳಲ್ಲಿ ರಾಜ್ಯದ 30 ಜಿಲ್ಲೆಗಳಲ್ಲಿ ಉಚಿತ ನೇತ್ರ ಚಿಕಿತ್ಸಾ ಕೇಂದ್ರ ಸ್ಥಾಪಿಸುವ ಗುರಿ ಹೊಂದಲಾಗಿದೆ ಎಂದರು ಕರ್ನಾಟಕವನ್ನು ನೇತ್ರ ದೋಷ ಮುಕ್ತವನ್ನಾಗಿ ಮಾಡಬೇಕು ಎಂಬ ಹಂಬಲ ತಮ್ಮದಾಗಿದ್ದು ಈ ನಿಟ್ಟಿನಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಉಚಿತ ಚಿಕಿತ್ಸಾ ಕೇಂದ್ರ ತೆರೆಯಲು ನಿರ್ಧರಿಸಲಾಗಿದೆ ಇದು ಆಸ್ಪತ್ರೆಯಲ್ಲ ಕಣ್ಣಿನ ದೇವಾಲಯ ಎಂದು ಬಣ್ಣಿಸಿದರು ತುಮಕೂರಿಗೆ ಅಂತ ಕೇಳಿದ್ರು ಇಲ್ಲ ಸ್ವಾಮೀಜಿ ಈ ತರ ಒಂದು ಹಾಸ್ಪಿಟಲ್ ಕಟ್ಟಬೇಕಂತ ಮನೆಯಲ್ಲಿ ಜಾಗ ಹುಡುಕ್ತಾ ಇದ್ದೀವಿ ಅಯ್ಯೋ ನಂದೇ ಒಂದಿದೆಯಲ್ಲ ಅಂತ ವಿಶ್ವನಾಥನಿಗೆ ಅದು ತೋರಿಸ್ಬಿಡಪ್ಪ ಅಂತ ಹೇಳಿದ್ರು ತೋರಿಸಿದ್ರು 10-15 ದಿವಸದೊಳಗೆ ಎಲ್ಲ ಆಯ್ತು ಒಂದು ದಿನದೊಳಗೆ ಬುದ್ಧಿ ಪೂಜೆ ಆಯ್ತು ಹೋದ ವರ್ಷ ಅದೇ ಒಂದು ಬುದ್ಧಿ ಪೂಜೆ ಸ್ವಾಮೀಜಿಯವರೇ ಮಾಡಿದ್ರು ಒಂದು ವರ್ಷದೊಳಗೆ ಆ ಕೊರೋನಾ ಕರಾಟೆಯವರಿಗೆ ಆ ಮನೆಗಳ ಕೂಡ ಈ ಒಂದು ಹಾಸ್ಪಿಟಲ್ ಹೇಗೆ ಬಂತಂತ ನನಗೆ ಎಲ್ಲರೂ ಕೇಳ್ತಾರೆ ನಾವೆಷ್ಟೇ ಹಣ ಕಳಿಸಿದ್ರು ಎಷ್ಟೇ ಹೆಸರು ಕಳಿಸಿದ್ರು ಈ ಪ್ರಪಂಚ ಬಿಟ್ಟು ಹೋಗುವಾಗ ಅದನ್ನೆಲ್ಲ ಬಿಟ್ಟು ಹೋಗ್ಬೇಕು ಆವಾಗ ನಮ್ಮ ಬೆನ್ನಿಂದ ಬರೋದು ಎರಡೇ ಎರಡು ನಾವು ಮಾಡಿರೋ ಪುಣ್ಯ ನಾವು ಮಾಡಿರೋ ಪಾಪ ಅದು ಮಾತ್ರ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಸಿದ್ಧಗಂಗಾ ಮಠಾಧ್ಯಕ್ಷರಾದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಮಾತನಾಡಿ ಮನುಷ್ಯನಿಗೆ ಹೃದಯದಷ್ಟೇ ಕಣ್ಣು ಸಹ ಮುಖ್ಯ ಇಂತಹ ಕಣ್ಣಿನ ಆರೋಗ್ಯ ಸೇವೆ ಮಾಡುತ್ತಿರುವ ಡಾಕ್ಟರ್ ಭುಜಂಗ ಶೆಟ್ಟಿಯವರ ಕಾರ್ಯ ಶ್ಲಾಘನೀಯ ಎಂದರು ನೇತ್ರ ತಪಾಸಣೆಯನ್ನು ಮಾಡಿ ಶಸ್ತ್ರಚಿಕಿತ್ಸೆಯನ್ನು ಮಾಡುವಂಥ ದೊಡ್ಡ ಒಂದು ಕ್ರಾಂತಿಯನ್ನು ಮಾಡಿದರು ಈಗ ಡಾಕ್ಟರ್ ಭುಜಂಗ ಶೆಟ್ಟಿಯವರು ಅದಕ್ಕೆ ನಾವು ಒಂದು ಮೇಲೆ ಹೆಜ್ಜೆ ಹೋಗಿ ಸಂಪೂರ್ಣವಾಗಿ ಉಚಿತವಾಗಿ ಕಣ್ಣಿನ ನೇತ್ರ ಚಿಕಿತ್ಸೆ ತಪಾಸಣೆ ಮತ್ತೆಲ್ಲವನ್ನೂ ಮಾಡೋದಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಂಡಿರುವಂತಹ ಅವರು ನಿಜಕ್ಕೂ ಕೂಡ ಒಂದು ಶ್ಲಾಘನೀಯವಾಗಿರುವಂತಹ ಕಾರ್ಯ ಸಂತೋಷ ಕಣೇ ಪ್ರಾಜ್ಞ ತರೇ ವೈಶ್ವರು ಅಂತಾರೆ ಯಾವಪ್ಪ ದೇವರ ಪೂಜೆ ಅಂತಂದ್ರೆ ಸಂತೋಷವನ್ನ ಜನಗಳಿಗೆ ಉಂಟು ಮಾಡುವಂತ ಕೆಲಸವನ್ನ ಯಾವ್ದು ಮಾಡ್ತಿದ್ದೀವಿ ಅದೇ ದೇವರ ಪೂಜೆ ಅಂತ ಕೆಲಸ ಬಹುಶಃ ಇದುವರೆಗೂ ಕೂಡ ಅವರಿಗೆ ಸಂತೋಷ ಸಿಕ್ಕಿದೆ
ಆದರೆ ಇನ್ನು ಮುಂದೆ ಸಂತೋಷ ಅದಕ್ಕೆ ಸಂತೋಷವೇ. ಸಮಾರಂಭದಲ್ಲಿ ಸಚಿವರುಗಳಾದ ಗೋವಿಂದ ಕಾರಜೋಳ, ಬಿಸಿ ನಾಗೇಶ್, ಶಾಸಕರಾದ ಡಾಕ್ಟರ್ ರಾಜೇಶ್ ಗೌಡ, ಜ್ಯೋತಿ ಗಣೇಶ್, ನಿವೃತ್ತ ಐಎಎಸ್ ಅಧಿಕಾರಿ ಹಾಗೂ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಸಿ ಸೋಮಶೇಖರ್ ಮತ್ತಿತರರು ಹಾಜರಿದ್ದರು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ನಡುವೆ ಮುನಿಸು ಇದ್ದು ಜೆಡಿಎಸ್ ಮುಖಂಡರ ಮನಸ್ಥಾಪಕ್ಕೆ ದಳಪತಿ ಕುಮಾರಸ್ವಾಮಿ ಬೆಸುಗೆ ಹಾಕಿದ್ದಾರೆ. ತುಮಕೂರು ನಗರದ ಗೋವಿಂದರಾಜು ನರಸೇಗೌಡರ ಮಧ್ಯೆ ಸಂಧಾನ ಮಾಡಲು ಬೆಳಗ್ಗೆ ನರಸೇಗೌಡರ ಮನೆಗೆ ಕುಮಾರಸ್ವಾಮಿ ಭೇಟಿ ನೀಡಿದ್ದರು. ನರಸೇಗೌಡರ ಆರೋಗ್ಯ ವಿಚಾರಿಸಲು ಬಂದ ಕುಮಾರಸ್ವಾಮಿಯವರನ್ನು ನರಸೇಗೌಡರಿಗೆ ಟಿಕೆಟ್ ನೀಡಲು ಬೆಂಬಲಿಗರು ಒತ್ತಾಯ ಮಾಡಿದರು. ಗೋವಿಂದರಾಜುರನ್ನು ಬೆಂಬಲಿಸಲು ನರಸೇಗೌಡರಿಗೆ ಮನವಿ ಮಾಡಿದ ಎಚ್ಡಿಕೆ ಸಿಹಿ ಸುದ್ದಿ ನೀಡುವುದಾಗಿ ನರಸೇಗೌಡರಿಗೆ ಭರವಸೆ ನೀಡಿದ್ದಾರೆ. ಈ ವೇಳೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಅಂಜಿನಪ್ಪ, ಕಾರ್ಯಾಧ್ಯಕ್ಷ ನಾಗರಾಜು, ಸಂಭವನೀಯ ಅಭ್ಯರ್ಥಿ ಗೋವಿಂದರಾಜು ಇತರರು ಭಾಗಿಯಾಗಿದ್ದರು. ಬರುವ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದ್ದು ಈ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಈಗಾಗಲೇ ರಾಜಕೀಯ ಚಟುವಟಿಕೆಗಳು ಆರಂಭವಾಗಿದೆ. ಬಿಜೆಪಿ, ಜೆಡಿಎಸ್ ಮತ್ತು ಕಾಂಗ್ರೆಸ್ ಈ ಮೂರು ಪಕ್ಷಗಳು ತಮ್ಮತ್ತ ಮತದಾರರನ್ನು ಸೆಳೆಯಲು ಕಸರತ್ತು ಆರಂಭಿಸಿದೆ. ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಂಚರಥ ಯಾತ್ರೆ ನಡೆಯುತ್ತಿದ್ದರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಜನಸಂಕಲ್ಪ ಯಾತ್ರೆ ಕೈಗೊಂಡಿದೆ. ಇನ್ನು ಕಾಂಗ್ರೆಸ್ನ ಮುಖಂಡರುಗಳು ಇನ್ನೂ ಅಷ್ಟಾಗಿ ರಣರಂಗಕ್ಕೆ ಇಳಿಯದಿದ್ದರೂ ಮತದಾರರ ಪಟ್ಟಿಯಲ್ಲಿ ಹೆಸರು ಕೈಬಿಟ್ಟಿರುವ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಮುಂದಾಗಿದೆ. ತುಮಕೂರು ನಗರದ ವಿವಿಧೆಡೆ ಸಾವಿರಾರು ಮತದಾರರ ಹೆಸರನ್ನ ಮತದಾರರ ಪಟ್ಟಿಯಿಂದ ಕೈಬಿಟ್ಟಿದ್ದು ಈ ಬಗ್ಗೆ ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ರವರು ಸುದ್ದಿಗೋಷ್ಠಿ ನಡೆಸಿ ಜಿಲ್ಲಾಡಳಿತ ಗಮನ ಸೆಳೆದ ಜೊತೆಗೆ ಜಿಲ್ಲಾಧಿಕಾರಿಗಳಿಗೆ ಗೊಂದಲ ನಿವಾರಿಸುವಂತೆ ಮನವಿ ಪತ್ರ ಸಲ್ಲಿಸಿತು. ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷ ಅತೀಕ್ ಅಹಮದ್ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರುಗಳು ಮತದಾರರಲ್ಲಿ ಅರಿವು ಮೂಡಿಸುವ ಅಭಿಯಾನ ಕೈಗೊಂಡು ಎಲ್ಲೆಡೆ ಜಾಗೃತಿ ಜಾಥಾ ನಡೆಸುತ್ತಿದೆ. ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಂಚರತ್ನ ರಥಯಾತ್ರೆಯು ತುಮಕೂರು ನಗರ ಪ್ರವೇಶಿಸಿ ಗೋವಿಂದರಾಜುರವರನ್ನ ಜೆಡಿಎಸ್ ಅಭ್ಯರ್ಥಿಯೆಂದು ಅಧಿಕೃತವಾಗಿ ಘೋಷಣೆ ಮಾಡುವ ಮೂಲಕ ಗೋವಿಂದರಾಜುರವರನ್ನ ಗೆಲ್ಲಿಸಲು ಮನವಿ ಮಾಡಿಕೊಂಡರು. ನಗರದೆಲ್ಲೆಡೆ ಸಂಚರಿಸಿದ ರಥಯಾತ್ರೆ ಸಂದರ್ಭದಲ್ಲಿ ಈ ಬಾರಿ ಜೆಡಿಎಸ್ ಅಧಿಕಾರಕ್ಕೆ ತರುವಂತೆ ಮನವಿ ಮಾಡಿಕೊಂಡ ಕುಮಾರಸ್ವಾಮಿಯವರು ಹಲವಾರು ಭರವಸೆಗಳನ್ನು ನೀಡಿದರು. ಆನಂತರ ಜಿಲ್ಲೆಯ ವಿವಿಧೆಡೆ ರಥಯಾತ್ರೆ ಸಂಚರಿಸುತ್ತಿದ್ದು ಎಲ್ಲೆಡೆ ಕುಮಾರಸ್ವಾಮಿಗೆ ಭವ್ಯ ಸ್ವಾಗತ ದೊರೆಯುತ್ತಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕುಣಿಗಲ್ ಮತ್ತು ಕೊರಟಗೆರೆ ಈ ಎರಡು ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಕೆಲವೇ ಮತಗಳ ಅಂತರದಿಂದ ಪರಾಭವಗೊಂಡಿದ್ದರು. ಆದ್ದರಿಂದ ಈ ಬಾರಿಯಾದರೂ ಈ ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಉದ್ದೇಶದಿಂದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಜನಸಂಕಲ್ಪ ಯಾತ್ರೆ ಕೈಗೊಂಡಿದೆ. ಈ ಎರಡು ಕ್ಷೇತ್ರಗಳಲ್ಲಿ ಬಿಜೆಪಿಯನ್ನ ಗೆಲ್ಲಿಸಲು ರಣತಂತ್ರ ಕೈಗೊಂಡಿದ್ದು ಜನಸಂಕಲ್ಪ ಯಾತ್ರೆ ಮೂಲಕ ಮತದಾರರನ್ನ ತಮ್ಮತ್ತ ಸೆಳೆಯಲು ಮುಂದಾಗಿದೆ. ಈ ಯಾತ್ರೆ ಮುಖೇನ ಮತದಾರರಲ್ಲಿ ಹಾಗೂ ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬುವ ಜೊತೆಗೆ ಸಂಘಟನೆಗೆ ಹೆಚ್ಚು ಒತ್ತು ನೀಡುವ ಜೊತೆಗೆ ಜಿಲ್ಲೆಯಲ್ಲಿ ಬಿಜೆಪಿಯನ್ನ ಸದೃಢಗೊಳಿಸುವುದೇ ಈ ಜನಸಂಕಲ್ಪ ಯಾತ್ರೆಯ ಉದ್ದೇಶವಾಗಿದೆ ಎಂದು ಹೇಳಲಾಗುತ್ತಿದೆ. ಒಟ್ಟಾರೆ ಜಿಲ್ಲೆಯಲ್ಲಿ ರಾಜಕೀಯ ಚಟುವಟಿಕೆಗಳು ಬಿರುಸಿನಿಂದ ಆರಂಭವಾಗಿರುವ ಜೊತೆಗೆ ಟಿಕೆಟ್ ಆಕಾಂಕ್ಷಿಗಳು ಸಹ ಪ್ರಚಾರದ ಮೂಲಕ ಗಮನ ಸೆಳೆಯಲು ಮುಂದಾಗಿದ್ದಾರೆ. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಪಾವಗಡ ತಾಲೂಕಿನ ರಾಮಯ್ಯನಪಾಳ್ಯದಲ್ಲಿ 25ನೇ ವರ್ಷದ ರಾಜ್ಯೋತ್ಸವವನ್ನು ವಿಶೇಷವಾಗಿ ಆಚರಿಸಲಾಯಿತು. ಬೆಳಗ್ಗೆ ಸರ್ಕಾರಿ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಧ್ವಜಾರೋಹಣ ನೆರವೇರಿಸಿ ಕೆಟಿಹಳ್ಳಿ, ದೇವಲಕೆರೆ, ಗುಜ್ಜನಡು, ಚಿನ್ನಮ್ಮನಹಳ್ಳಿ ಗ್ರಾಮಗಳಲ್ಲಿ ಭುವನೇಶ್ವರಿ ಭಾವಚಿತ್ರದ ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆಯಲ್ಲಿ ನಾಸಿಕ್ ಡೋಲು, ಚಿಲಿಪಿಲಿ ಗೊಂಬೆ, ವಾದ್ಯ ವೃಂದಗಳು ಭಾಗವಹಿಸಿದ್ದವು. ಇಡೀ ಗ್ರಾಮವನ್ನು ವಿದ್ಯುದ್ದೀಪ, ತಳಿರು ತೋರಣ, ಬಾಳೆಕಂದುಗಳಿಂದ ಅಲಂಕರಿಸಲಾಗಿತ್ತು. ಪ್ರತಿ ಮನೆಗಳಲ್ಲಿ ಸಿಹಿ ಅಡುಗೆ ತಯಾರಿಸಿ ಸಂಬಂಧಿಕರನ್ನು ರಾಜ್ಯೋತ್ಸವಕ್ಕೆ ಆಹ್ವಾನಿಸಲಾಗಿತ್ತು. ಮಾಜಿ ಶಾಸಕ ಕೆಎಂ ತಿಮ್ಮರಾಯಪ್ಪ, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ಅಧ್ಯಕ್ಷ ಕಟ್ಟ ನರಸಿಂಹಮೂರ್ತಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮಧುಗಿರಿ ವಿಧಾನಸಭಾ ಕ್ಷೇತ್ರಕ್ಕೆ ಬಿಜೆಪಿ ಪಕ್ಷದ ವತಿಯಿಂದ ಮಧು ಚಾರಿಟಬಲ್ ಅಧ್ಯಕ್ಷ ಸಿಎನ್ ಮಧು ಅವರಿಗೆ ಟಿಕೆಟ್ ನೀಡುವಂತೆ ಒತ್ತಾಯಿಸಿ ಮಧುಗಿರಿಯಿಂದ ಕೊರಟಗೆರೆವರೆಗೂ ಬೈಕ್ ರ್ಯಾಲಿಯನ್ನು ಸಿಎನ್ ಮಧು ಅಭಿಮಾನಿಗಳು ಹಮ್ಮಿಕೊಂಡಿದ್ದಾರೆ.
ಸಿಎಂ ಬಸವರಾಜ ಬೊಮ್ಮಾಯಿ ಕೊರಟಗೆರೆಗೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಸಿಎಂ ಬೊಮ್ಮಾಯಿ ಅವರಿಗೆ ಮನವಿ ಪತ್ರ ಸಲ್ಲಿಸಲು ಕೊರಟಗೆರೆ ಬೈಕ್ ರ್ಯಾಲಿ ಮೂಲಕ ಮಧು ಅಭಿಮಾನಿಗಳು ಮಧುಗಿರಿಯಿಂದ ತೆರಳುತ್ತಿದ್ದಾರೆ. ಮಧು ಚಾರಿಟಬಲ್ ಅಧ್ಯಕ್ಷ ಸಿಎನ್ ಮಧು ಮಾತನಾಡಿ, ಈ ಬಾರಿಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಿಂದ ಟಿಕೆಟ್ ಸಿಗುವ ವಿಶ್ವಾಸವಿದ್ದು ಮಧುಗಿರಿಯಲ್ಲಿ ಕಮಲ ಅರಳಿಸುತ್ತೇವೆ ಎಂದರು. ಮತ್ತೆ ಅವರು ಒಳ್ಳೆ ಒಲವನ್ನು ತಂದು ಇಟ್ಕೊಂಡಿದ್ದಾರೆ, ಮತ್ತೆ ಅವರು ಕೂಡ ನಮ್ಮ ಮಧು ಅಂತಾರೆ ಕೊಟ್ಟರೆ ಖಂಡಿತವಾಗಿ ನಾವು ಮಧುಗಿರಿನಲ್ಲಿ ಒಂದು ಕಮಲವನ್ನು ಅರಳಿಸೋದಕ್ಕೆ ಒಂದು ಸಾಧ್ಯ ಆಗ್ತಕ್ಕಂಥ ಅವರದ್ದು ಕೂಡ ಒಂದು ಒಳ್ಳೆಯ ಭಾವನೆ ಇದೆ. ಹೌದು, ಇವತ್ತು ನಾವು ಕೂಡ ಮಧುಗಿರಿನಲ್ಲಿ ಒಂದು ಬಿಜೆಪಿ ಪಕ್ಷವನ್ನು ಕಟ್ಟಬೇಕು, ಕಮಲವನ್ನು ಅರಳಿಸ್ಬೇಕು ಅಂತಂದೇಳಿ ಈ ಸಾರಿ 2023 ಚುನಾವಣೆಯಲ್ಲಿ ನಮ್ಮ ಕಡೆಯಿಂದ ಒಂದು ಸ್ಥಾನವನ್ನು ನಮ್ಮ ಪಕ್ಷಕ್ಕೆ ಒಂದು ಕೊಡಬೇಕು ಅಂತಂದೇಳಿ ನಾವು ನಿಶ್ಚಲ ಮನಸ್ಸಿಂದ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ. 100% ಒಂದು ಸ್ಥಾನ ಮಧುಗಿರಿ ಸ್ಥಾನವನ್ನು ನಾವು ಬಿಜೆಪಿ ಪಕ್ಷಕ್ಕೆ ಕೊಡ್ತೀವಿ ಅಂತ ನಂಬಿಕೆ ಇದೆ. ರಾಜ್ಯದ ನಾಯಕರು ಹೇಗಿದ್ದಾರೆ ಸರ್ ನಿಮ್ಮ ಹತ್ರ ಬಿಜೆಪಿ? ನಮ್ಮ ಎಲ್ಲ ರಾಜ್ಯದ ನಾಯಕರು ಪ್ರತಿಯೊಬ್ಬರು ಕೂಡ ನನ್ನಲ್ಲಿ ಒಂದು ಮಾತುಕತೆಯಲ್ಲಿದ್ದಾರೆ. ಎಲ್ಲರೂ ಕೂಡ ನಮಗೆ ಹಿರಿಯರು, ಅವರೆಲ್ಲ ಮಾರ್ಗದರ್ಶನದ ಮೂಲಕ ನಾನು ಮುಂದಿನ ದಿನಗಳಲ್ಲಿ ಅವರ ಒಂದು ಮಾರ್ಗದರ್ಶನದ ಮೂಲಕ ನೆಡ್ಕೊಂಡು ಒಂದು ಪಕ್ಷ ಕಟ್ಟೋಣ ಅಂತ ನಾನು ಇವತ್ತು ಮಧುಗಿರಿಯಲ್ಲಿ ಬಂದಿದ್ದೀನಿ. ಈಗಾಗಲೇ ಅವ್ರನ್ನೆಲ್ಲ ಭೇಟಿ ಮಾಡಿ? ಖಂಡಿತವಾಗಿ, ಇಲ್ಲಾಂದರೆ ನಾನು ಇಷ್ಟು ಮಟ್ಟದಲ್ಲಿ ನಾನು ಸಂಘಟನೆ ಮಾಡೋಕ್ಕಾಗಲ್ಲ. ನಮ್ಮ ಹಿರಿಯರ ಒಂದು ಆಶೀರ್ವಾದ ಮತ್ತು ಅವರ ಒಂದು ಅಭಯದಿಂದ ನಾನು ಇವತ್ತು ಈ ಮಟ್ಟದಲ್ಲಿ ನಮ್ಮ ಮಧುಗಿರಿ ತಾಲೂಕಲ್ಲಿ ಒಂದು ಸಂಘಟನೆ ಮಾಡ್ತಾ 100% ಟಿಕೆಟ್ ಕೂಡ ನಮ್ಮ ಹಿರಿಯರು ನಮಗೆ ಆಶೀರ್ವಾದ ಮಾಡಿ ಕೊಡ್ತಾರೆ. ಮತ್ತು ನಾವು ಕೂಡ ಮಧುಗಿರಿನಲ್ಲಿ ಒಂದು ಬಿಜೆಪಿ ಪಕ್ಷವನ್ನು ಗೆಲ್ಲಿಸಿ ಒಂದು ಸ್ಥಾನವನ್ನು ನಾವು ಕೊಟ್ಟೇ ಕೊಡ್ತೀವಿ ನಮ್ಮ ರಾಜ್ಯಕ್ಕೆ ಅಂತಂದೇಳಿ ಒಂದು ನಂಬಿಕೆ. ಈಗಾಗಲೇ ಕ್ಷೇತ್ರದಲ್ಲಿ ನನ್ನ ಬಗ್ಗೆ ಉತ್ತಮ ಅಭಿಪ್ರಾಯ ಮೂಡಿದ್ದು, ಬೂತ್ ಮಟ್ಟದಲ್ಲಿ ಸಂಘಟನೆ ಮಾಡಿಕೊಂಡು ಬಂದಿದ್ದೇನೆ. ನಾನು ಸ್ಥಳೀಯ ಅಭ್ಯರ್ಥಿಯಾಗಿದ್ದು ಈ ಬಾರಿ ಕ್ಷೇತ್ರದಲ್ಲಿ ಸ್ಥಳೀಯರಿಗೆ ಮತ ನೀಡಬೇಕೆಂಬ ಕೂಗು ಕೂಡ ಇದ್ದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲು ಪಣ ತೊಟ್ಟಿದ್ದೇನೆ ಎಂದರು. ಸ್ಥಳೀಯರಾಗಿರೋದ್ರಿಂದ ಪ್ರತಿಯೊಂದು ಊರಲ್ಲೂ ಕೂಡ ನಮ್ಮ ಸ್ನೇಹಿತರಿದ್ದಾರೆ ಮತ್ತು ಸಂಬಂಧಿಕರಿದ್ದಾರೆ. ಅದರಿಂದ ಪ್ರತಿಯೊಂದು ಊರಲ್ಲೂ ಕೂಡ ಕಡಿಮೆ ಅಂದರು. ಇವತ್ತು ನನ್ನ ಒಂದು ಅನಿಸಿಕೆ ಹೇಗಿದೆ ಅಂದರೆ ಊರೂರೇ ನಮ್ಮ ಜೊತೆ ನಿಲ್ತಾ ಇದೆ. ಇವತ್ತು ಊರೂರೇ ಇಲ್ಲ, ನಾವು ನಮ್ಮ ಸ್ಥಳೀಯ ಯುವಕರಾದ ಮಧುವಣ್ಣವ್ರಿಗೆ ಮಾಡಬೇಕು, ಮಧುವಣ್ಣವ್ರಿಗೆ ಸಪೋರ್ಟ್ ಮಾಡಬೇಕು, ನಾವು ಹೊರಗಡೆನವ್ರಿಗೆ ಸಪೋರ್ಟ್ ಮಾಡಬಾರ್ದು ಅಂತಂದೇಳಿ ಇವತ್ತು ಜನ ಎಲ್ಲ ಮಧುಗಿರಿ ಜನ ಎಲ್ಲ ತೀರ್ಮಾನ ಮಾಡಿದ್ದಾರೆ. 100% ಈ ಸರಿ ಸ್ಥಳೀಯ ಅಭ್ಯರ್ಥಿಯಾದ ನನ್ನನ್ನೇ ಒಂದು ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ನೋಡಿ, ಇದು ಒಂದು ಕಾಲಚಕ್ರ ಇದ್ದಂಗೆ, ಮೇಲ್ಗಡೆ ಹೋಯ್ದು ಕೆಳಗಡೆ ಬರಲೇಬೇಕು. ಈಗ ನಾವು ಆ ಥರ ಹೋದರೆ BJP, ನಾವು ಚಿಕ್ಕ ಹುಡುಗರಲ್ಲಿ BJP ಇರಲಿಲ್ಲ. ಇವತ್ತು BJP ಸರ್ಕಾರ ಇದೆ, ಕಾಂಗ್ರೆಸ್ ಪರಿಸ್ಥಿತಿ ಏನಾಗಿದೆ. ಆ ಥರ ಹೋದಾಗ ಮಧುಗಿರಿನಲ್ಲೂ ಅಷ್ಟೇ, ಇಲ್ಲಿವರೆಗೂ ಇತ್ತು. ಇನ್ನು ಮುಂದೆ ಯುವ ನೇತಾರರು ಅದು ನಡೆಸ್ತಕ್ಕಂಥ ಒಬ್ಬ ಸಮರ್ಥ ನಾಯಕ ಬಂದರೆ 100% ನಮ್ಮ ಮಧುಗಿರಿ ತಾಲೂಕಲ್ಲಿ BJPಗೆ ತುಂಬ ಸಪೋರ್ಟ್ ಇದೆ. ಪಣೀಂದ್ರ, ಅಮೋಘ್ TV, ಮಧುಗಿರಿ. ಶಿಕ್ಷಕನೋರ್ವ 10ನೇ ತರಗತಿ ವಿದ್ಯಾರ್ಥಿನಿ ಜೊತೆಗೆ ಅನುಚಿತ ವರ್ತನೆ ಮಾಡಿರುವ ಘಟನೆ ಕೋಲಾರ ತಾಲೂಕಿನ ನರಸಾಪುರ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ನಡೆದಿದೆ. ಹನಿಮೂನ್ ಹೇಗಿರುತ್ತೆ ಎಂದು ವಿದ್ಯಾರ್ಥಿನಿಯರನ್ನು ಪ್ರಶ್ನೆ ಮಾಡುವ ಮೂಲಕ ಕನ್ನಡ ಶಿಕ್ಷಕ ಪ್ರಕಾಶ್ ಅಸಭ್ಯವಾಗಿ ವರ್ತಿಸಿದ್ದಾನೆ. ವಿದ್ಯಾರ್ಥಿನಿಯರ ಮೈಮುಟ್ಟಿ ಮಾತನಾಡಿಸುವುದರ ಮೂಲಕ ಅನುಚಿತ ವರ್ತನೆ ಮಾಡಿದ್ದಾನೆ. ಕನ್ನಡ ಶಿಕ್ಷಕ ಪ್ರಕಾಶ್ ವಿರುದ್ಧ ವಿದ್ಯಾರ್ಥಿನಿಯರ ಪೋಷಕರು ದೂರು ನೀಡಿದ್ದು, ಸ್ಥಳಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಣ್ಣಯ್ಯ ಆಗಮಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಈ ಮುಂಚೆ ಬೇರೆ ಶಾಲೆಯಲ್ಲಿದ್ದಾಗಲೂ ಇದೇ ರೀತಿಯಾಗಿ ಅನುಚಿತವಾಗಿ ವರ್ತಿಸಿದ್ದ ಶಿಕ್ಷಕ ಅಮಾನತಾಗಿದ್ದ. ಶಿಕ್ಷಕ ಪ್ರಕಾಶ್ ಅನುಚಿತ ವರ್ತನೆಗೆ ಪೋಷಕರಿಂದ ಭಾರಿ ಆಕ್ರೋಶ ವ್ಯಕ್ತವಾಗಿದ್ದು, ಕೂಡಲೇ ಸೇವೆಯಿಂದ ಅಮಾನತು ಮಾಡುವಂತೆ ಪೋಷಕರು ಆಗ್ರಹಿಸಿದ್ದಾರೆ. ಮೆಸೇಜು ವಾಟ್ಸಪ್ ಮುಖಾಂತರ ಏನೋ ಕೆಟ್ಟದ ಇದು ಕಳಿಸ್ತಾ ಇದ್ದರು, ಮತ್ತು ಡ್ರೆಸ್ ಮುಖಾಂತರ ಇದು ಫುಲ್ ಹಾಕೊಂಬರ್ಬೋದು, ಶಾಟ್ ಹಾಕೊಂಬ ಅಂದ್ಬಿಟ್ಟು ಅದು ಹೇಳಿದ್ದಾರೆ. ಮತ್ತು ಕೈ ಇಟ್ಕೊಂಡು ಎಲ್ಲ ಈ ಥರ ಏನೋ ಮಾಡಿದ್ದಾರೆ. ಮೊದಲಿಗೆ ನಾನು ಬುಕ್ಕಿನ ಸರ್ಗೆ ಹೆಡ್ಮಾಸ್ಟರ್ಗೆಲ್ಲ ಇದ್ದು ಮಗುನ ಕರ್ಕೊಂಡೋಗಿದ್ದೆ. ಕರ್ಕೊಂಡೋದಾಗ ಮತ್ತೆ 9:00 ಇಲ್ಲ 8:00 ಫೋನ್ ಮಾಡಿಬಿಟ್ಟು ನನ್ನ ಕರೆಯಪ್ಪ ಮದುವೆಗೆ ಸಂಖ್ಯೆ ಹಾಕ್ತಿಲ್ಲ ಅಂದ್ಬಿಟ್ಟು ಮೆಸೇಜ್ ಕೂಡ ಮಾಡಿದ್ರು. ಬಟ್ ನಾನು ಬಂದೇ ಇಲ್ಲಿ ಎಲ್ಲಿದೆಯಾ ಅಂದ್ಬಿಟ್ಟು ಅದು ಬೇರೆ ಕೇಳಿದ್ದಾರೆ ಅವರು.
ಬಂದಿದ್ದಾಗ ಅದೇ ಪ್ಲೇಸ್ ಟು ಪ್ಲೇಸ್ ಇಲ್ಲಿ ಗಂಟ ಬಂದು ಪ್ಲೇಸ್ ಮಾತಾಡೋದಂತ ಅವರು ಆ ಥರ ಎಲ್ಲ ಮಾಡ್ತಾಯಿದ್ದೀನಿ ಸರ್. ಮತ್ತೆ ನಿನ್ನೆ ಎಲ್ಲ ನಿನ್ನೆ ಬಂದಿದ್ದೆ ನಾನು, ಬಂದುಬಿಟ್ಟು ಹೇಳಿದೆ. ಹೇಳಿದ್ದಕ್ಕೆ ಮೇಸ್ಟು ಹೆಡ್ ಮಾಸ್ಟ್ರು ಪ್ರಿನ್ಸಿಪಾಲ್ ಎಲ್ಲ ಅವ್ರ ಹತ್ರ ಸೈನ್ ಹಾಕ್ಸ್ಕೊಂಡು ನಮ್ಮ ತಪ್ಪ ಆಯ್ತಪ್ಪ ಅಂದ್ಬಿಟ್ಟು ಸಿ ಎಮ್ ಪ್ರಕಾಶ್ ಕೇಳ್ಕೊಂಡ್ರು. ಮತ್ತು ಇನ್ನೊಂಥರ ಯಾವ ಥರನೂ ಕೆಟ್ಟ ಅಭ್ಯಾಸ ನಮ್ಗೆ ಹೋಗಲ್ಲ, ಲಾಸ್ಟ್ ವಾರ್ನಿಂಗ್ ಕೊಟ್ಬಿಡಿ ಅಂತ ನಾನು ಕೇಳ್ಕೊಂಡು ಜಾಸ್ತಿ ಹಿಂಸೆ ಕೊಟ್ಟಿದ್ದಾರೆ ಮಕ್ಕಳಿಗೆ. ಕೆಲವೊಂದು ಮಕ್ಕಳಿಗೆಲ್ಲ ನಾನು ವಿಚಾರಿಸಿದ್ದೀನಿ ಸ್ಟೂಡೆಂಟ್ಸ್ಗೆ, ಆ ಮಕ್ಕಳೆಲ್ಲ ಹೇಳ್ತಾರೆ ಕೈ ಹಿಡ್ಕೊತಾರೆ, ಕೈ ಹಿಡಿದ್ರಲ್ಲಿ ಎಲ್ಲಿ ಬೇಕೋ ಅಲ್ಲಿ ಮುಟ್ತಾರೆ ಅಂತ ಹೇಳಿದ್ದಾರೆ ಮಕ್ಕಳು. ಸುಮ್ಮನೆ ಬೇಡ, ಯಾಕಂದರೆ ನಾಳೆ ದಿನ ನೋಡಿ ಬಡವ್ರ ಮಕ್ಕಳು ಬರೋದಿಲ್ಲ ಶಾಲೆಗೆ. ಸುಮ್ಮನೆ ನಾಲ್ಕು ಜನ ಮಕ್ಕಳಿಗೆ ಹೆಲ್ಪ್ ಆಗಲಿ, ಅದು ಬಿಟ್ಬಿಟ್ಟು ಈ ಥರ ಮಾಡಿದ್ರೆ ಯಾರೂ ಕಳಿಸಲ್ಲ ಸರ್ ಶಾಲೆಗೆ ಮಕ್ಕಳು. ಮತ್ತು ಹೆಣ್ಮಕ್ಳು ಶಿಕ್ಷಣ ಕೊಡಿಸ್ಬೇಕಂದ್ರೆ ಭಯ ಬಿಡ್ತಾರೆ ಪೇರೆಂಟ್ಸ್ ಆದವರು. ಅದಕ್ಕಾಗಿ ನಾನು ಹೇಳೋದಷ್ಟೇ, ಇಂಥ ಕೆಟ್ಟರನ್ನ ಆದಷ್ಟು ಸಾಯಿಸಿ, ಇಲ್ಲ ಅಂದರೆ ಮತ್ತೆ ಸಸ್ಪೆಂಡ್ ಮಾಡಿ ಮತ್ತೆ ಇನ್ನೊಂದು ಕಡೆ ಹೋಗಿ ಮತ್ತೆ ಇನ್ನೊಂದು ಮಗುಗೆ ತೊಂದರೆ ಆಗೋದು ಬೇಡ. ಇಷ್ಟಕ್ಕೆ ಇದನ್ನು ಕೊನೆ ಮಾಡಬೇಕಂತ ನಾನು ಕೇಳ್ತೇನೆ. ಹಾಂ ಸರ್, ಸರ್ಕಾರಿ ಶಾಲೆಗೆ ಮಕ್ಕಳನ್ನ ರೇಪ್ ಕಳಿಸೋದು ಪೇರೆಂಟ್ಸ್, ಅದು ಇಂಥ ಇನ್ಸಿಡೆಂಟ್ ಮಾಡಿದ್ರೆ ಯಾರೂ ಕಳಿಸಲ್ಲ ಮಕ್ಕಳನ್ನ, ಹೆಣ್ಮಕ್ಳನ್ನ ಅದು ಓದ್ಸೋಕ್ಕೆ ಕಳಿಸಲ್ಲ. ಈ ಥರ ಮಾಡ್ತಾ ಇದ್ರೆ ಯಾರು ಕಳಿಸ್ತಾರೆ ಸರ್, ಯಾರು ಕಳಿಸ್? ಕೆ ಪಿ ಎಸ್ ಶಾಲೆ ನರಸಾಪುರ ಕೋಲಾರ ತಾಲೂಕದ ಆ ಘಟನೆ ಬಗ್ಗೆ ನನಗೆ ನಿನ್ನೆ ರಾತ್ರಿ 8 ಗಂಟೆಗೆ ಈ ಶಾಲೆಯ ಮುಖ್ಯ ಶಿಕ್ಷಕರು ನನಗೆ ಫೋನ್ ಮಾಡಿ ಆ ಶಾಲೆಯಲ್ಲಿ ಇರುವಂತಹ ಸಿ ಎಂ ಪ್ರಕಾಶ್ ಅವರು ವಿದ್ಯಾರ್ಥಿಗಳ ಜೊತೆಯಲ್ಲಿ ಅಸಭ್ಯವಾಗಿ ಪ್ರವರ್ತಿಸಿದಂಥ ಒಂದು ದೂರು ನೀಡಿದ ಕೂಡಲೇ ಇವತ್ತು ಬೆಳಗ್ಗೆ ನಾನು 10 ಗಂಟೆಗೆ ಬಂದು ಎಸ್ ಡಿ ಎಂ ಸಿ ಮತ್ತು ಪೋಷಕರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇವರ ಜೊತೆಯಲ್ಲಿ ಮಾತನಾಡಿದಾಗ ಪ್ರಕಾಶ್ ಅವರು 92ನಲ್ಲಿ ಕರ್ತವ್ಯಕ್ಕೆ ಹಾಜರಾಗಿದ್ದು ಸತತವಾಗಿ ಅವರು 30 ವರ್ಷ ಈ ವೃತ್ತಿನಲ್ಲಿ ಇರ್ತಾರೆ. ಸಾನಿಯಾ ಅಂತ ಒಂದು ಈ 10ನೇ ತರಗತಿ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದುತ್ತಿರುವ ಸಾನಿಯಾ ಅಂತ ಒಂದು ಮಗುವಿಗೆ ವ್ಯಾಟ್ಸಪ್ ಮುಖಾಂತರ ಸಂದೇಶವನ್ನು ಕಳಿಸಿರುತ್ತಾರೆ ಇವರು. ಅದರ ಕಾಪಿನೂ ನಾನು ತಗೊಂಡಿದ್ದೀನಿ. ಶಿಕ್ಷಕರು ಕೇಳಿದ್ದಾರೆ ನೀವು ಎಲ್ಲಿದ್ದೀರಮ್ಮ ಅಂತ ಕೇಳಿದೆ, ಬೆಂಗಳೂರಿನಲ್ಲಿ ಇದ್ದೀನಿ ಅಂತ. ವೈ ಡೋಂಟ್ ಬಿ ಇನ್ವೈಟೆಡ್ ಅಸ್ ಅಂತ ಇವರೂ ಒಂದು ಮೆಸೇಜ್ ಮಾಡಿ ಕಂಡಿದ್ದಾರೆ. ಆ ಮಗು ಸಾರಿ ಸಾರ್ ಅಂತ ಹೇಳಿರುತ್ತಾರೆ. ಮತ್ತು ಆ ಮಗುನ ಕೇಳಿದಾಗ ಸ್ವಲ್ಪ ಬ್ಯಾಡ್ ಟಚ್ಚು ಮುಖಾಂತರನೂ ಈ ಶಿಕ್ಷಕರು ನನಗೆ ಆವಾಗ ನನಗೆ ಫೋನ್ ಮಾಡ್ತಾಯಿರೋ ಅವರು ಮಾಹಿತಿ ಕೊಟ್ಟಿರುತ್ತಾರೆ. ಈ ಎಲ್ಲ ಮಾಹಿತಿಯನ್ನು ನಾನು ಕ್ರೋಢೀಕರಿಸಿ ಮಾನ್ಯ ಉಪನಿರ್ದೇಶಕರ ಆದೇಶದಂತೆ ನಾನು ಇವತ್ತು ಮಧ್ಯಾಹ್ನ ಹೋಗಿ ಮಾನ್ಯ ಉಪನಿರ್ದೇಶಕ ವರದಿ ನಾನು ಕೊಡ್ತೀನಿ. ವರದಿ ಬಂದ ನಂತರ ಇದನ್ನು ಮಾನ್ಯ ಉಪನಿರ್ದೇಶಕರಿಗೂ ನಾವು ಅವರ ಮೇಲಧಿಕಾರಿಗಳ ಆದೇಶದಂತೆ ಇವತ್ತು ನಾನು ಬಂದು ಒಂದು ರಿಪೋರ್ಟ್ ಕೊಡ್ತಾಯಿದ್ದೀನಿ. ರಿಪೋರ್ಟ್ ಕೊಟ್ಟ ನಂತರ ಮತ್ತೆ ಇದರ ಬಗ್ಗೆ ನಾನು ನಮಗೆ ಮಾಹಿತಿ ಆರೋಪಗಳಿತ್ತು, ನಾನು ಹೊಸದಾಗಿ ಬಂದಿದ್ದೀನಿ. ಆ ಆರೋಪಗಳ ಬಗ್ಗೆ ನಾನು ವಿಚಾರಿಸ್ತೀನಿ, ನಮ್ಮ ಆಫೀಸನ್ನು ನಾನು ವಿಚಾರಿಸ್ತೀನಿ. ಹಂಗಳ ಗ್ರಾಮ ಪಂಚಾಯಿತಿ ಮುಂದೆ ಎಸ್ ಸಿ ಬಲಗೈ ಸಮುದಾಯದ ಜನರು ಅಹೋರಾತ್ರಿ ಧರಣಿ ಮುಂದುವರೆಸಿದ್ದು, ಈಗ ವಿತರಣೆಯಾಗಿರುವ ನಿವೇಶನಗಳನ್ನು ರದ್ದುಗೊಳಿಸಿ ಅರ್ಹ ಫಲಾನುಭವಿಗಳಿಗೆ ನೀಡಬೇಕೆಂದು ಪಟ್ಟು ಹಿಡಿದಿದ್ದಾರೆ. ಇನ್ನೊಂದೆಡೆ ಹಕ್ಕುಪತ್ರ ನೀಡುವ ಸಂಬಂಧ ಹಣದ ಆಮಿಷ ಒಡ್ಡಿರುವ ಆರೋಪಗಳು ಕೇಳಿಬರುತ್ತಿದ್ದು, ನಿವೇಶನ ಹಕ್ಕುಪತ್ರ ಗೊಂದಲಕ್ಕೆ ಮತ್ತೊಂದು ಭ್ರಷ್ಟಾಚಾರ ಆರೋಪ ಕೇಳಿಬಂದಿದೆ. ಅಕ್ಟೋಬರ್ 22ರಂದು ವಸತಿ ಸಚಿವ ವಿ ಸೋಮಣ್ಣ ಹಂಗಳ ಗ್ರಾಮದಲ್ಲಿ ನಿವೇಶನ ಹಕ್ಕುಪತ್ರವನ್ನೇನೋ ವಿತರಣೆ ಮಾಡಿದ್ದರು. ಆದರೆ ನಿವೇಶನ ಹಕ್ಕುಪತ್ರ ಪಡೆದವರಲ್ಲಿ ಬಹುತೇಕ ಮಂದಿ ಉಳ್ಳವರೇ ಎಂದು ಪ್ರತಿಭಟನಾ ನಿರತ ಎಸ್ಸಿ ಬಲಗೈ ಸಮುದಾಯದ ಮಹಿಳೆಯರು ಆರೋಪಿಸುತ್ತಿದ್ದಾರೆ. ನಿವೇಶನ ನೀಡುತ್ತೇವೆ ಎಂದು ಆಮಿಷ ಒಡ್ಡಿ 5 ರಿಂದ 10 ಸಾವಿರ ಹಣ ವಸೂಲಿ ಮಾಡಿ ನಮಗೆ ವಂಚಿಸಿದ್ದಾರೆ ಎಂದು ಗ್ರಾಮದ ಶಿವಕುಮಾರ್ ಮತ್ತು ಸಿದ್ದರಾಜು ಆರೋಪಿಸುತ್ತಿದ್ದಾರೆ. ಗ್ರಾಮ ಸಭೆ ನೋಟಿಸ್ ಅಲ್ಲಿ ಸೇರಿಸಿ ಯಾವುದೊಂದು ಅಕ್ಕೂರಿ ಆಗಿದೆ 100 ಎಪ್ಪತ್ತ್ಮೂರು 100 ಎಕರೆ ಎಷ್ಟೇ ಆಗಲಿ, ಅದಾದಾಗ ಅಕ್ಕೂರಿ ಮಾಡಿದಾಗ ಟಾಮ್ಟಮ್ ಅಳಿಸಿ ನೋಟಿಸ್ ಜಾರಿ ಮಾಡಬೇಕು ಪಬ್ಲಿಕ್ಕಲ್ಲಿ. ಪಬ್ಲಿಕ್ಕಲ್ಲಿ ನೋಟಿಸ್ ಜಾರಿ ಮಾಡಿದಾಗ ಪಬ್ಲಿಕ್ ಅವ್ರು ಏನು ಮಾಡ್ತಾರೆ, ಪಂಚಾಯತಿಗೆ ಅರ್ಜಿ ಕೊಡ್ತಾರೆ ವಾಟ್ಸಪ್ಪಲ್ಲಿ. ವಾಟ್ಸಪ್ಪಲ್ಲಿ ಅರ್ಜಿ ಕೊಟ್ಟಮೇಲೆ ಎಷ್ಟು ಅರ್ಜಿ ಬರ್ತಾವೆ ಅಂತೇಳಿ ಪಂಚಾಯತಿ ಪಿ ಡಿ ಓ ಆಗಲಿ ಜಗಳ ತನಿಖೆ ಮಾಡಿ ಪಟ್ಟಿ ಮಾಡಿ ಗ್ರಾಮ ಸಭೆ ಕರೀತಾರೆ. ಗ್ರಾಮ ಸಭೆಯಲ್ಲಿ ಆಯ್ಕೆ ಆಯ್ತಾರೆ. ಇದು ಆಯ್ಕೆ ಆದಾಗ ಅದನ್ನು ಯಾರು ಅಪ್ರೂವ್ ಮಾಡೋದಾರು? ಈ ಎಕ್ಸಿಕ್ಯೂಟಿವ್ಸ್ ಆಗಲಿ ಇರಲಿ, ಅವತ್ತು ಹೋದ ಸರಿ ಮೀಟಿಂಗ್ಲಿ ಹೋದ ಸರಿ ಇಲ್ಲಿ ಬಂದರ ತಕ್ಕಂದ್ರೆ ಅದಕ್ಕೆ ರಿಪ್ಲೈ ಕೊಡಿ ಅಂದ್ರೆ ಹೇಳಕ್ ಬರ್ತಾ ಇಲ್ಲ ಅವ್ರ ಕಲಿ ನಿಮ್ಗೆ ಹೇಳ್ತಾರ ಮಾತಾಡಿಸ ಅಂತ ಬಂದು ನೇರ ಬಂದರ. ಎಷ್ಟು ಅನ್ಯಾಯ ಆಗಿದೆ ಒಬ್ಬ ಒಂದು ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಅರ್ಥ ಆಗ್ತಾ ಇಲ್ಲ ಸಮಯ. ಎಲ್ಲೋ ಪಬ್ಲಿಕ್ ಹೋಗಿ ಹೊರಗಡೆ ಹೋಗಿ ಅಂತ ಊರು ಪುಳ ಹೋಗೋದ್ರಲ್ಲಿ ಊರು ಪಬ್ಲಿಕ್ ಓಟ್ ಹಾಕ್ತಿದ್ವಿ ನಾವು, ಸಾಮಾನ್ಯವಾಗಿ ಪ್ರಜಾಮನ್ನ ಆಯ್ಕೆ ಮಾಡ್ತಿದೀವಿ. ಈ ಊರು ಬಿಟ್ಟು ಮುಂದೂರ್ ಹೋಗಿ ಅಂತ ಯಾವ ಸಮಯ ಊರು ಹೋಗೋದು? ಎಲ್ಲಿಗೆ ಹೋಗ್ಬೇಕು ನಾವು ಊರು ಬಿಟ್ಟು? ಅಲ್ವತ್ತೈದು ಇಲ್ಲಿ ನಮ್ಗ ಮೇಲ್ಕಮ್ಮಿಲೆ ಹತ್ತಿಗೆ ಅಂಗ್ಲೆ ಹತ್ತಿಗೆ ಇನ್ನೊಂದು ಹತ್ತಿಗೆ ನಮ್ಮ ಸಮಯ ಬಂಡೀಪುರದಲ್ಲಿ ಹೋಗಿದೆ ಅಂತ ಆಗತ್ತಾ? ನಾವು ಊರ್ ಜನ, ಊರ್ಲಿ ಕೊಡಿ. ಕಾರ್ ಜನ ಆದ್ರೆ ಕಾರ್ ಕೊಡಿ. ನಾವು ಊರ್ ಜನ ಸಮಯ ಊರ್ಲಿ ಕೊಡಿ ಅಂತ ಕೇಳ್ತಿರೋದ. ನಮ್ಮ ಭಕ್ತನ ಕೇಳ್ತಿದೀವಿ, ನಮ್ಗೆ ಭಕ್ತನ ಕೊಡಿ ಆಯ್ತಾ?
ಏನು ಅನ್ಯಾಯ ಆಗಿದೆ ನಮಗೆ ಎಸ್ ಸಿ ಸಮುದಾಯದ ನಿವೇಶನ ಆಗ್ತಿ ಅರ್ಜಿ ಕೇಳಿ ಏನು ಅನ್ಯಾಯ ಆಗಿದೆ ಅದನ್ನ ಫಸ್ಟ್ ಕೊಡಿ, ಆಮೇಲೆ ಮುಂದಕ್ಕೆ ಮಾತಾಡಿ. ನೀವು ಫಸ್ಟು ಅದು ಆಯ್ಕೆ ಮಾಡ್ಬಿಟ್ಟು ಎಲ್ರಿಗೂ ನೀವು ಇನ್ನೊಂದು ಜಮೀನು ತಕ್ಕಲಿ, ತಕ್ಕಂದ್ಮೇಲೆ ಎಲ್ಲರ ಸಂಪೂರ್ಣ 52 ಕುಟುಂಬ ಏನಿದೆ 52 ಪತ್ರ ಬರ್ಕ ಬನ್ನಿ, ಆವಾಗ ಗ್ರಾಮ ಸಭೆ ಸೇರಿ ನಾವೆಲ್ಲ ಬರ್ತೀವಿ, 10 ಪತ್ರ ಕೊಡಿ. ಸದ್ಯಕ್ಕೆ ಹಂಗಳ ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗ ಪ್ರತಿಭಟನೆಯಲ್ಲಿ ನಿರತರಾಗಿರುವ ಸಮುದಾಯದ ಮುಖಂಡರು, ಮಹಿಳೆಯರು ಈಗಾಗಲೇ ನೀಡಿರುವ ನಿವೇಶನ ಹಕ್ಕುಪತ್ರಗಳನ್ನು ಅಸಿಂಧುಗೊಳಿಸಬೇಕು ಮತ್ತು ತಾರತಮ್ಯ ಎಸಗಿರುವ ಕುರಿತಂತೆ ಸಂಪೂರ್ಣ ತನಿಖೆಯಾಗಬೇಕು ಎಂದು ಆಗ್ರಹಿಸುತ್ತಿದ್ದಾರೆ. ನಮ್ಮ ಬ್ರದರು ಮತ್ತು ನಮ್ಮ ಪರಮೇಶ್ವರ ಬಂದು ನಮ್ಮ ಮನೆಗೆ ಹೇಳಿದ್ರು, ಎಲ್ಲಿ ಕೊಡ್ಬೇಕಪ್ಪ ಅಂತ ಕೇಳ್ತೀನಿ, ನೆಂಜಾಪುರ ಹತ್ರ ಕೊಡಬೇಕು ಅಂತ ಹೇಳಿದ್ರು. ನೆಂಜಾಪುರ ಕೊಡೋಕೆ ಅಂತ ಇವತ್ತು ಕಾಸು ಇಲ್ಲಪ್ಪ ಅಂತ ನಾನು ಸಹ ಒಂದು ತಿಂಗಳ ಗಂಟೆ ವೆಯ್ಟ್ ಮಾಡಿದೆ, ಒಂದು ತಿಂಗಳ ವೆಯ್ಟ್ ಮಾಡಿದೆ, ಒಂದು ತಿಂಗಳ ಕೈ ಕಾಸು ಇರಲಿಲ್ಲ. ನಾನು ಎಂತೆ ವಾರ ತಗೊಂಡ್ಬಿಟ್ಟು ನನ್ನ ಸೈಡ್ ದುಡ್ಡು ಕಾಯಿಸಿ ಅಂತ ಕೊಟ್ಟಿದ್ದೆ. ನೆಂಜಾಪುರಕ್ಕೆ ನೀವು ಕೊಟ್ಟಿದ್ದೀರಾ? ನಾನು ಡೈರೆಕ್ಟ್ ಕೊಟ್ಟಿದ್ದೀನಿ. ಇನ್ನೊಬ್ಬರು ಇದ್ದಾರೆ, ನಮ್ಮ ಮನೆಯವ ಇರ್ತಿದ್ದಾರೆ, ಇನ್ನೊಬ್ಬರು ಇದ್ದಾರೆ, ಅವರು ನಮ್ಮ ಬ್ರದರ್ಸ್ ಇನ್ನೊಬ್ಬರದು ತಗೋಗಿ ನಾನು 20,000 ರೂಪಾಯಿ ಕೈ ಕೊಟ್ಟಿದ್ದೀನಿ ಅವ್ರ ಕೈಗೆ. ನನಗೆ ಬೆಂಗಳೂರಿಗೆ ಹೋಗ್ಬೇಕಂತ ಇವರು ಪರಮೇಶ್ವರ ಅವರು, ಅವ್ರ ಅಧ್ಯಕ್ಷರು ಬೆಂಗಳೂರಿಗೆ ಹೋಗ್ಬೇಕಂತ ದುಡ್ಡು ಕೊಡ್ಬೇಕಂತ ಅಂತ ತಗೋ ದುಡ್ಡು ಕೊಟ್ಟಿದ್ದೆ ಅವ್ರ ಮನೆ ಕೈಗೆ. ಈಗ ಇವತ್ತವ್ರು ಏನು ಮಾತಾಡ್ತಾ ಇಲ್ಲ ದುಡ್ಡು. ಪ್ರತಿಭಟನೆ ಪ್ರಾರಂಭಿಸಿ 24 ಗಂಟೆಗಳ ಬಳಿಕ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾ ವಸತಿ ನೋಡಲ್ ಅಧಿಕಾರಿ ಪ್ರಭುಸ್ವಾಮಿ, 10 ದಿನಗಳ ಸಮಯಾವಕಾಶ ಕೊಟ್ಟರೆ ಸಂಪೂರ್ಣ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುತ್ತೇವೆ ಎಂಬ ಹೇಳಿಕೆಗೆ ಬಗ್ಗದ ಜನರು ಕೂಡಲೇ ನಿವೇಶನ ಹಂಚಿಕೆ ಮಂಜೂರಾತಿಯನ್ನು ರದ್ದುಗೊಳಿಸುವಂತೆ ಪಟ್ಟು ಹಿಡಿದು ಪ್ರತಿಭಟನೆ ಮುಂದುವರಿಸಿದ್ದಾರೆ. ಇನ್ನೂ ಅವ್ರಿಗೆ ನಾವು ಕೊಡೋಕ್ಕೆ ನಾವು ತಗೊಂಡ್ತೀವಿ, ಈಗ ಆಲ್ರೆಡಿ ಡಿ ಸಿ ಸಿ ಬಂದಿದೆ. ಸೊ ಇಮಿಡಿಯೇಟ್ಲಿ ಸೊ ಈ ತಿಂಗಳೊಳಗಡೆ ಒಂದು ಗ್ರಾಮ ಸಭೆ ಡೇಟನ್ನು ನಿಮಗೆ ನಿಗದಿಪಡಿಸಿ ಆದೇಶ ಕೊಡಬೇಕು. ಆ ಗ್ರಾಮ ಸಭೆಯಲ್ಲಿ ಏನೆಲ್ಲ ನಿಮ್ಮ ತುಂದು ಕೊರತೆ ಇದೆ, ಡಿಮ್ಯಾಂಡ್ಸ್ ಇದೆ, ಅಂಥ ಫಲಾನುಭವಿಗೆ ನಾವು ಸೂಕ್ತವಾದಂಥ ಸ್ಥಳದಲ್ಲಿ ನಾವು ಖಂಡಿತ ಪ್ರೊವೈಡ್ ಮಾಡ್ಕೊಳ್ತೀವಿ. ಇದು ಒಂದು ಒಟ್ಟಾರೆಯಾಗಿ ಸಂಬಂಧಪಟ್ಟವರ ನಿರ್ಲಕ್ಷ್ಯ ನಡೆಗೆ ಬಸವಳಿಯುತ್ತಿರುವುದು ಬಡ ಜನರೇ ಹೊರತು ಮೇಲ್ವರ್ಗದ ಜನರಲ್ಲ. ಕೂಡಲೇ ಚಾಮರಾಜನಗರ ಜಿಲ್ಲೆ ಉಸ್ತುವಾರಿ ಸಚಿವ ಮತ್ತು ವಸತಿ ಸಚಿವ ವಿ ಸೋಮಣ್ಣ ಅವರು ಈ ಬಡ ಜನರಿಗೆ ನ್ಯಾಯ ಒದಗಿಸಿಕೊಡಬೇಕಾಗಿದೆ. ಶಿವಕುಮಾರ್, ದೇವರಹಳ್ಳಿ, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಗುಬ್ಬಿ ಪಂಚರತ್ನ ರಥಯಾತ್ರೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ತಾಲೂಕಿನ ಹಲವು ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ಸ್ಥಳದಲ್ಲಿಯೇ ನೀಡಿದ್ದಾರೆ ಎಂದು ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಬಿಎಸ್ ನಾಗರಾಜು ತಿಳಿಸಿದರು. ಪಟ್ಟಣದ ಜೆಡಿಎಸ್ ಕಚೇರಿಯಲ್ಲಿ ಪಂಚರತ್ನ ಯೋಜನೆಯ ಯಾತ್ರೆಯನ್ನು ತಾಲೂಕಿನ ಕಾರ್ಯಕರ್ತರು ಯಶಸ್ವಿಯಾಗಿ ಮುಗಿಸಿಕೊಟ್ಟ ಎಲ್ಲಾ ಕಾರ್ಯಕರ್ತರಿಗೂ ಅಭಿನಂದನೆ ಸಲ್ಲಿಸಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಸಂಚಾರ ಮಾಡುವಾಗ ಸಾಕಷ್ಟು ಸಮಸ್ಯೆಗಳು ಅವರ ಗಮನಕ್ಕೆ ಬಂದಿದೆ. ಅದರಲ್ಲಿ ಅಳಿಲುಘಟ್ಟ ಗ್ರಾಮದ ನಾಗಮ್ಮ ಎಂಬುವವರು, ನಮ್ಮ ಮನೆ ಬಿದ್ದು 3 ವರ್ಷ ಕಳೆದಿದೆ, ಇದುವರೆಗೂ ನಮಗೆ ಯಾವುದೇ ರೀತಿಯ ಸಹಾಯವಾಗಿಲ್ಲ ಎಂದು ಬೇಡಿಕೆಯನ್ನು ಇಟ್ಟಾಗ ಕೂಡಲೇ ಸ್ಪಂದಿಸಿದ ಕುಮಾರಸ್ವಾಮಿಯವರು ಅವರ ಮನೆಗೆ ತೆರಳಿ ಅಲ್ಲಿನ ಸ್ಥಿತಿಗತಿಯನ್ನು ನೋಡಿ 1 ಲಕ್ಷ ಪರಿಹಾರವನ್ನು ನೀಡುತ್ತೇವೆ ಎಂಬ ಭರವಸೆ ಕೊಟ್ಟರು ಎಂದು ತಿಳಿಸಿದರು. ತಾಲೂಕಿನಲ್ಲಿ ತುಂಬಾ ಯಶಸ್ವಿಯಾಗಿ ನಡೆದಿದೆ. ಸುಮಾರು 30-35 ಸಾವಿರ ಜನ ನಮ್ಮ ಗುಬ್ಬಿ ತಾಲೂಕಿನಲ್ಲಿ ನಮ್ಮ ಜೆಡಿಎಸ್ ಕಾರ್ಯಕರ್ತರು ಭಾಗವಹಿಸಿದ್ರು. ನಮ್ಮ ಕಾರ್ಯಕರ್ತರು ಹಾಗೂ ಮುಖಂಡರುಗಳು ಹಾಗೂ ಪೊಲೀಸ್ ಇಲಾಖೆ ಮತ್ತೆ ಪತ್ರಿಕಾ ಇಲಾಖೆಗೆ ಈ ಮುಖಾಂತರ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮ್ಮ ಕುಮಾರಣ್ಣ ಅವರು ಗ್ರಾಮೋತ್ಸವ ನಮ್ಮ ತಾಲೂಕಿನಲ್ಲಿ ಕೂಡಿದ್ರು. ಪಂಚರತ್ನ ಕಾರ್ಯಕ್ರಮ ರ್ಯಾಲಿನಲ್ಲಿ ಹೋಗುವಾಗ ಸುಮಾರು ಸಮಸ್ಯೆಗಳನ್ನು ಈ ಭಾಗದಲ್ಲಿ ನಮ್ಮ ಈ ತಾಲೂಕಿನ ಗ್ರಾಮಸ್ಥರು ಹಂಚಿಕೊಂಡ್ರು. ಅದರಲ್ಲೂ ಒಂದೊಂದು ಊರಿನಲ್ಲಿ 2-3 ಕಡೆ ಅವರು ಗಾಡಿನ ನಿಲ್ಲಿಸಿ ಎಲ್ಲ ಸಮಸ್ಯೆಯನ್ನ ಆಲಿಸಿಕೊಂಡವರು. ನಮಗೆ ಆಶ್ಚರ್ಯ ಆಯಿತು. ಈಗ ನಮ್ಮ 19ನೇ ಪಂಚರತ್ನ ರಥಯಾತ್ರೆ ನಮ್ಮ ಗುಬ್ಬಿ ತಾಲೂಕಿನಲ್ಲಿ ಸುಮಾರು 19 ದಿವಸ ಇಡೀ ಈ ತಾಲೂಕನ್ನು ಸುತ್ತಿ ಸುಮಾರು 4-5 ಗಂಟೆವರೆಗೂ ಜನರ ಸಮಸ್ಯೆಯನ್ನು ಆಲಿಸಿದ್ದಾರೆ. ನಾವೇನು ನಿನ್ನೆ ಒಂದೇ ದಿವಸಕ್ಕೆ ನಮಗೆ ಎಲ್ಲ ಒಂದು ಏನು ನಮ್ಮ ತಾಲೂಕಿನಲ್ಲಿ ರೌಂಡ್ ಹೊಡೆಯೋದಕ್ಕೆ ತುಂಬ ಕಷ್ಟ ಆಯಿತು. ಅದರಲ್ಲೂ ನಮ್ಮ ಈ ವಯಸ್ಸಿನಲ್ಲೂ ಕುಮಾರಣ್ಣ ಅವರು ಅಷ್ಟು ತಾಲೂಕಿ ಕಷ್ಟ ಇದ್ರೂ ಸಹ ಒಬ್ಬ ಹೆಣ್ಣು ಮಕ್ಕಳು ನಿಂತು ಅವ್ರ ಸಮಸ್ಯೆ ಹೇಳಿದ್ರು. ಸುಮಾರು ಜನ ಕಾಲೇಜು ಹುಡುಗರು ಇರ್ಬೋದು, ಕಾಲೇಜು ಹೆಣ್ಣು ಮಕ್ಕಳು ಮತ್ತೆ ಬಡವರು ದೀನ ದಲಿತರು ಸುಮಾರು ಜನ ತಮ್ಮ ಸಮಸ್ಯೆಯನ್ನ ಹೇಳ್ಕೊಂಡ್ರು.
ಇಡೀ ರಾತ್ರಿ ನಮ್ಮ ಕಾರ್ಯಕರ್ತರು ಕುಮಾರಣ್ಣನವರ ಜೊತೆಯಲ್ಲಿದ್ದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ದಿನದಲ್ಲಿ ಮನೆ ಮನೆಗೆ ತೆರಳಿ ಇನ್ನೂ ಹೆಚ್ಚಿನ ಸಂಘಟನೆ ಮಾಡುವ ಮೂಲಕ ಮತ್ತೊಮ್ಮೆ ಗುಬ್ಬಿಯಲ್ಲಿ ಜೆಡಿಎಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವುದಕ್ಕೆ ನಾವೆಲ್ಲರೂ ಪಣ ಕಟ್ಟಿ ನಿಲ್ಲೋಣ ಎಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ನಮಗೆ ಈ ಪಂಚರತ್ನ ರಥಯಾತ್ರೆಯನ್ನು ನೋಡಿ ನಮಗೆ ತುಂಬಾ ಇನ್ನೂ ಉತ್ಸಾಹ ಬಂದಿದೆ. ನಾನು ಸಹ ಇಡೀ ತಾಲೂಕಿನಲ್ಲಿ ಏನು ಪಂಚಾಯತಿ ಹೋಗಿ ನಾನು ಗ್ರಾಮ ವಾಸ್ತವ್ಯ ಓಡ್ತೀನಿ. ಒಂದು ಏನು ಒಂದು ಪಂಚಾಯತಿನಲ್ಲಿ ಸೇರಿಸಿ ನಾನು ಜನಗಳ ಹತ್ತಿರಕ್ಕೆ ಹೋಗ್ತೇನೆ, ಜನಗಳ ಕಷ್ಟ ಅರ್ಥ ಮಾಡ್ಕೊತೀನಿ. ನನಗೂ ಸಹ ಈ ಪಂಚರತ್ನ ಯೋಜನೆಯಿಂದ ನನಗೂ ಉತ್ಸಾಹ ಬರುತ್ತೆ. ಖಂಡಿತ ನಾನು ಮಲಗಿದ್ದವ್ರನ್ನ ಎಲ್ಲೋ ಕಡೆ ಬಡದೆ ಬಿಡಿಸಿರೋ ತರ ಈ ತಾಲೂಕು ಈ ರಾಜ್ಯದಲ್ಲಿ ಆಗ್ತದೆ. 1 ಲಕ್ಷ ಪರಿಹಾರ ಪಡೆದು ಮಾತನಾಡಿದ ನಾಗಮ್ಮ, ಸಂಕಷ್ಟದಲ್ಲಿರುವಾಗ ಕುಮಾರಸ್ವಾಮಿಯವರು ನಮಗೆ ಸಹಕಾರ ಮಾಡಿದ್ದಾರೆ. ರಾತ್ರಿ ಹೇಳಿದ ಮಾತಿನಂತೆ ಬೆಳಗ್ಗೆ ನಾಗಣ್ಣನವರು ನಮ್ಮನ್ನು ಕರೆದು ಸಹಾಯ ಮಾಡಿದ್ದಾರೆ. ನಾವು ಯಾವಾಗಲೂ ಅವರಿಗೆ ಚಿರಋಣಿಯಾಗಿರುತ್ತೇವೆ ಎಂದು ತಿಳಿಸಿದರು. ನಾವು ಆಮೇಲೆ ತೋಟದಲ್ಲಿ ಮನೆ ಕಟ್ಕೊಂಡು ಬಂದ್ವು. ಅದಾದ್ಮೇಲೆ ಇವರು ಇದ್ರು ಅಲ್ಲಿ, ನಾಲ್ಕು ಮನೆಯೂ ಬಿದ್ದೋಗವೆ. ಅವತ್ತಿಂದನು ಕೊಡ್ತೀನಿ 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 ಇದ್ರು, ಇಲ್ಲಿವರೆಗೂ ಏನು ಕೊಟ್ಟಿಲ್ಲ. ಅದಕ್ಕಾಗಿ ಏನು ಪರಿಹಾರ ಸಿಕ್ಕಿಲ್ಲ, ಏನು ಬಂದಿಲ್ಲ. ಬೇಕಾದ್ರೆ ಈಗಲೂ ನೀವು ಆ ಸ್ಪಾಟಿಗೆ ಬಂದ್ರೆ ಆ ಮನೆ ಅಲ್ಲಾಡಿರೋದು ಬಿರುಬಿಟ್ಟಿರೋದು ನಾನು ತೋರಿಸ್ತೀನಿ. ನಾವು ಸುಳ್ಳೇರಿ ಲ್ಯಾಂಡ್ ಮಾಡಿಸ್ಕೋಬೇಕು ಮನೆ ಗುಡ್ಡಿಸ್ಕೋಬೇಕು ಅಂದ್ರೆ ನಮ್ಮ ಹತ್ರ ಇಲ್ಲ. ಈಗಲೂ ಹಂಗೆ ಮನೆ ಐತೆ, ಈಗ ಬಂದ್ರೂ ತೋರಿಸ್ತೀನಿ. ಇದೇ ಸಂದರ್ಭದಲ್ಲಿ ಮುಖಂಡರಾದ ಮಂಜುನಾಥ್, ರಘು, ಗಂಗಾಧರ್ ಸೇರಿದಂತೆ ನಾಗಮ್ಮ ಕುಟುಂಬದವರು ಹಾಜರಿದ್ದರು. ಪ್ರಸನ್ನ, ಅಮೋಕ್ ಟಿವಿ, ಗುಬ್ಬಿ. ಹೆದ್ದಾರಿಯಲ್ಲಿ ಅಡ್ಡಬಂದ ಹಾವಿನಿಂದ ಸರಣಿ ಅಪಘಾತ ನಡೆದಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಗಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಸಂಭವಿಸಿದೆ. ಹಾವು ತಪ್ಪಿಸಲು ಹೋಗಿ ಲಾರಿ ಚಾಲಕ ಬ್ರೇಕ್ ಹಾಕಿದ್ದಾನೆ. ಲಾರಿ ಚಾಲಕನ ಈ ಅವಾಂತರದಿಂದ ಹೆದ್ದಾರಿಯಲ್ಲಿ ಸರಣಿ ಅಪಘಾತ ಸಂಭವಿಸಿದೆ. 2 ಕಂಟೈನರ್ ಲಾರಿ, 1 ಟಾಟಾ ಏಸ್, 1 ಕಾರು, 1 ಟಿಪ್ಪರ್ ಮಧ್ಯೆ ಸರಣಿ ಅಪಘಾತವಾಗಿದ್ದು ಟಾಟಾ ಏಸ್ ಚಾಲಕನ ಸ್ಥಿತಿ ಗಂಭೀರವಾಗಿದೆ. ಮತ್ತೋರ್ವ ಚಾಲಕ ಟಿಪ್ಪರ್ ಒಳಗೆ ಸಿಲುಕಿ ರಕ್ಷಣೆಗೆ ಮೊರೆ ಇಡುತ್ತಿದ್ದ ಘಟನೆ ನಡೆದಿದೆ. ರಾಷ್ಟ್ರೀಯ ಹೆದ್ದಾರಿ 44ರ ಅಗಲಗುರ್ಕಿ ಬಳಿ ಘಟನೆ ಸಂಭವಿಸಿದ್ದು ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ವ್ಯಾಪ್ತಿ ಪ್ರಕರಣ ನಡೆದಿದೆ. ಚಿಂತಾಮಣಿ ತಾಲೂಕಿನ ಎಂ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿಯ ಕಾಪಲ್ಲಿ ಗ್ರಾಮದಲ್ಲಿ ಕೆಲವು ಗ್ರಾಮಸ್ಥರು ಕಾಂಗ್ರೆಸ್ ಪಕ್ಷ ತೊರೆದು ಜೆಡಿಎಸ್ ಪಕ್ಷಕ್ಕೆ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಸಮ್ಮುಖದಲ್ಲಿ ಸೇರ್ಪಡೆಯಾದರು. ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಸ್ತ್ರೀ ಶಕ್ತಿ ಸಂಘಗಳಿಗೆ ಮತ್ತು ಇತರೆ ಸಂಘಗಳ ಸದಸ್ಯರಿಗೆ ಸಾಲ ವಿತರಣೆ ಮಾಡುವುದು ಸಮಂಜಸವಲ್ಲ ಎಂಬ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಆದೇಶದ ಬಗ್ಗೆ ಶಾಸಕ ಎಂ ಕೃಷ್ಣಾರೆಡ್ಡಿ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕಡೆ ನಮ್ಮ ಅಕೌಂಟ್ ಬಂದಿದ್ದೆ, ನಾವು ಕಷ್ಟಕಾಲದಲ್ಲಿ ಇದ್ವಿ, 2 ಲಕ್ಷ ನಮ್ಮ ಅಕೌಂಟ್ ಬಂತು. ನಾವು ಆದ್ರೆ ಬಂದಿದೆ, ಎಲ್ರಿಗೂ ಬಂದಿದೆ, ನಮ್ಮ ಕ್ಷೇತ್ರದಲ್ಲೂ ಸಾಕಷ್ಟು ಬಂದಿದೆ. ಆದ್ರೆ ಅವರು ಒಂದು ದೊಡ್ಡ ಮನಸ್ಸು ಮಾಡಿ 25,000 ನಾನು ನಿಮಗೆ ಕೊಡ್ತಾ ಇದ್ದೇನೆ ಅಂತ ಹೇಳಿ ಸಾರ್ವಜನಿಕರ ಸಮ್ಮುಖದಲ್ಲಿ ಅವ್ರು 25,000 ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಯಾಕೆ ಇದನ್ನ ಹೇಳ್ತೀವಿ ಅಂತ ಹೇಳಿದ್ರೆ, ಚುನಾವಣಾ ಪೂರ್ವದಲ್ಲಿ ಅವ್ರು ಏನು ಮಾತು ಕೊಟ್ಟಿದ್ರು ಅದನ್ನ ಉಳಿಸ್ಕೊಂಡ್ರು ಅನ್ನುವಂಥದ್ದು. ಈ ದೇಶದಲ್ಲಿ ಪ್ರಧಾನಮಂತ್ರಿಗಳು ಮಾಡಿಲ್ಲ, ಬೇರೆ ಯಾವ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿಲ್ಲ. ಆದ್ರೆ ಕುಮಾರಣ್ಣ ಅವ್ರಿಗೆ ಮಾತ್ರ ಅಂತ ಒಂದು ರೈತರ ಬಗ್ಗೆ ಒಂದು ಕಳಕಳಿ ಇಚ್ಛಾಶಕ್ತಿ ಇರೋದ್ರಿಂದ ಅದನ್ನ ಕೊಟ್ಟಿರ್ತಕ್ಕಂಥ ಮಾತು ಉಳಿಸ್ಕೊಳ್ಬೇಕು ಅಂತ ಹೇಳಿ ಮಾಡಿದ್ರು. ನಂತರ ಈ ರಾಜ್ಯದಲ್ಲಿ ಮಹಿಳಾ ಸಂಘಗಳು ಮಾಡಿರ್ತಕ್ಕಂಥ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡಿದ್ರು. ಅಷ್ಟರಲ್ಲೇ ಕುಮಾರಸ್ವಾಮಿ ಅವರು ಈಗ 25,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ಮಹಿಳಾ ಸಂಘಗಳು ಅಷ್ಟೇ ಇಲ್ಲ, ಮಹಿಳಾ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಹಿಳಾ ಸಂಘ ಸಾಲ ಮಾಡಿರ್ತಕ್ಕಂಥದ್ದು ಬಹುಶಃ 1,300 ಅಥವಾ 1,400 ಕೋಟಿ ಇರ್ಬೋದು. ಮತ್ತೊಮ್ಮೆ ಜೆಡಿಎಸ್ ಅಧಿಕಾರಕ್ಕೆ ಬಂದ ತಕ್ಷಣ ಸ್ತ್ರೀ ಶಕ್ತಿ ಸಂಘಗಳ ಸಾಲ 24 ಗಂಟೆಗಳಲ್ಲಿ ಮನ್ನಾ ಮಾಡುತ್ತಾರೆ. ಯುವಕರಿಗೆ ಉದ್ಯೋಗಗಳು, ರೈತರಿಗೆ ಆಧುನಿಕ ಇಸ್ರೇಲ್ ಮಾದರಿಯ ಬೇಸಾಯಕ್ಕೆ ಒತ್ತು, ಮಹಿಳೆಯರ ಸಬಲೀಕರಣ, ಉಚಿತ ಅತ್ಯಾಧುನಿಕ ಆಸ್ಪತ್ರೆಗಳು, ಉನ್ನತ ಶಿಕ್ಷಣಕ್ಕೆ ಆಧುನಿಕ ಮಾದರಿ ಶಾಲೆಗಳು ತೆರೆಯುವುದು, ಹೀಗೆ ನಾನಾ ರೀತಿಯ ಸೌಲಭ್ಯಗಳನ್ನು ನೀಡುವುದರೊಂದಿಗೆ ರಾಜ್ಯವನ್ನು ದೇಶದಲ್ಲಿ ಮಾದರಿಯಾಗಿ ಮಾಡುವ ಕನಸು ಕಂಡಿದ್ದಾರೆ. ಹಾಗಾಗಿ ತಾವೆಲ್ಲ ಮುಂದಿನ 2023ರ ಚುನಾವಣೆಯಲ್ಲಿ ಗೆಲ್ಲಲು ಅವಕಾಶ ಮಾಡಿಕೊಡಿ ಎಂದರು.
ಜೆಡಿಎಸ್ ನವರು ಮನೆ ಒಳಗಡೆ ಕೊಡಬೇಕು, ಬಿಜೆಪಿ ಅವರು ಬಹಿರಂಗ ಸಭೆಯಲ್ಲಿ ಕೊಡಬಹುದು. ಯಾರಮ್ಮನ ಗಂಟಿದು ದಯಮಾಡಿ ಎಲ್ಲರೂ ಅರ್ಥ ಮಾಡ್ಕೊಬೇಕಿದ್ರು. ನಾವೇ ಬಂದಿದ್ರಲ್ಲ ಸರ್ ನಿಮ್ಮ ಮನೆಗೆ. ಅಲ್ಲಲ್ಲ ಹಿಂಗ್ ಕೊಡಂಗಿಲ್ಲ, ಕೊಡಂಗಿಲ್ಲ. ಅದೇ ಆದೇಶ ಹೆಂಗ್ ಮಾಡಿದಾರೆ ಅಂದ್ರೆ ಸಮಂಜಸ ಅಲ್ಲ. ಅದೇ ಪೈ ಯಾರಾದ್ರೂ ಮಹಿಳಾ ಸಂಘಗಳು ಏನಾದ್ರೂ ಲೋನ್ ಬೇಕು ಅಂತ ಹೋದ್ರೆ ಯಾವ ಪಾರ್ಟಿ ಅಂತ ಕೇಳ್ತಾರೆ. ಅವನಿಗೆ ಅವನಿಗೆ ಅಯೋಗ್ಯನ ಹೇಳ್ತೀನಿ. ಇವತ್ತು ಅಯೋಗ್ಯ ಮ್ಯಾನೇಜರ್ ಯಾರಿದ್ದಾನೆ, ಅವನು ಯಾರ ಮನೆ ಗೇಟ್ ಕಾಯಿಲಿ, ಅವನ್ ಬುಕ್ ನಕಲಿ, ಅವನ್ ಮನೆ ಗೇಟ್ ಕಾಯಿಲಿ, ವಾಚ್ಮನ್ ತರ ಗೇಟ್ ಕಾಯಿಲಿ ಬೇಕಾದ್ರೆ ಅದು ಅವನ್ ಅವನ್ ಅವ್ರ ಅಮ್ಮನ ಗಂಟ. ಅದು ನೀವು ನಾವು ಕಟ್ತಾ ಇರ್ತಕ್ಕಂತ ತೆರಿಗೆ, ನಾವು ಯಾವ ರೀತಿ ತೆರಿಗೆಯನ್ನ ಕಟ್ತಾ ಇದೀವಿ. ಇವತ್ತು ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಟೀ ಮಾಡ್ಕೊಂತೀರ, ಆ ಟೀಗೆ ನೀವು ಟೀ ಪೌಡರ್ಗೆ ನೀವು ಟ್ಯಾಕ್ಸ್ ಕಟ್ತೀರಾ, ನೀವು ಅದಕ್ಕೆ ಉಪಯೋಗಿಸುವಂತ ಸಕ್ಕರೆ ಟ್ಯಾಕ್ಸ್ ಕಟ್ತೀರಾ, ಅದಾದ ನಂತರ ನೀವೇನಾದ್ರೂ ತಿಂಡಿ ಮಾಡಿದ್ರೆ ಉಪ್ಪಿಟ್ಟು ಮಾಡಿದ್ರೆ ರವೆಗೆ ಟ್ಯಾಕ್ಸ್ ಕಟ್ತೀರಾ, ಗೋಧಿಗೆ ಟ್ಯಾಕ್ಸ್ ಕಟ್ತೀರಾ, ಅಕ್ಕಿಗೆ ಟ್ಯಾಕ್ಸ್ ಕಟ್ತೀರಾ, ರಾಗಿಗೆ ಟ್ಯಾಕ್ಸ್ ಕಟ್ತೀರಾ, ಎಣ್ಣೆ ಟ್ಯಾಕ್ಸ್ ಕಟ್ತೀರಾ, ಹಾ ಎಲ್ಲ ರೈತರಿಗೆ ಎಲ್ಲ ಎಲ್ಲ ಅದ ನೀವು ಕಟ್ಟುವಂತ ಟ್ಯಾಕ್ಸ್, ನೀವು ಕಟ್ಟುವಂತ ಟ್ಯಾಕ್ಸ್ಗೆ ಇಲ್ಲಿ ಇಲ್ಲಿ ಕುಂತ್ಕೊಂಡು ನೀವು ಯಾವ ಪಕ್ಷ, ನೀವು ಯಾರು ಓಟ್ ಹಾಕ್ತೀರಾ, ಡಿಬ್ಯಾಕ್ ಮಾಡ್ತಾರೆ. ಅವ್ನಿಗೆ ಹೇಳ್ತೀನಿ, ಅಯೋಗ್ಯನ ಹೇಳ್ತೀನಿ, ಇನ್ನು ಮುಂದಾದ್ರೂ ಬಿಡ್ಲಿ, ಇಲ್ಲಾಂದ್ರೆ ದೊಡ್ಡ ಮಟ್ಟದ ಅವನಿಗೆ ಅಯೋಗ್ಯನ ಮುಂದೆ ನಿಂತ ಅಲ್ಲಿ ಪ್ರತಿಭಟನೆ ಮಾಡಬೇಕಾಗ್ತದೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಗುಡೇಶ್ ಶ್ರೀನಿವಾಸ್, ಮುಖಂಡರಾದ ಬಾರ್ ವೆಂಕಟರವಣಪ್ಪ, ದೊಡ್ಡಬೊಮ್ಮನಹಳ್ಳಿ ವೆಂಕಟರೆಡ್ಡಿ, ಕುರುಬೂರು ನಟರಾಜ್, ಎಂ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರು, ಮುಖಂಡರು ಮತ್ತಿತರರು ಭಾಗವಹಿಸಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಚಿಕ್ಕನಾಯಕನಹಳ್ಳಿ ಪಟ್ಟಣದ 23ನೇ ವಾರ್ಡ್ ಅಂಬೇಡ್ಕರ್ ನಗರದ ಅಂಬೇಡ್ಕರ್ ಪ್ರತಿಮೆ ಬಳಿ ಏರ್ಪಡಿಸಲಾಗಿದ್ದ 66ನೇ ಪುಣ್ಯ ಸ್ಮರಣೆಯಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುರಸಭೆ ಅಧ್ಯಕ್ಷ ಪುಷ್ಪ ಹನುಮಂತರಾಜು ಪುಷ್ಪಾರ್ಚನೆ ಸಲ್ಲಿಸಿ ಪ್ರಪಂಚದ ಅತ್ಯಂತ ಮಹಾನ್ ಮಾನವತಾದಿ ವಿದ್ಯಾಜ್ಞಾನಿ ಎಂದು ಬಣ್ಣಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಅಂಬೇಡ್ಕರ್ ಅವರ ತ್ಯಾಗದ ಫಲವಾಗಿ ಇಂದು ನಾವೆಲ್ಲರೂ ಒಂದು ಸ್ಥಾನದಲ್ಲಿ ಗುರುತಿಸಿಕೊಂಡಿದ್ದೇವೆ ಎಂದು ಅಭಿಪ್ರಾಯಪಟ್ಟರು. ಇತಿಹಾಸದ ಒಬ್ಬ ಇತಿಹಾಸದ ಮಹಾವ್ಯಕ್ತಿ ಅಂತ ಹೇಳ್ಬೋದು ನಮ್ಮ ಅಂಬೇಡ್ಕರ್. ಒಬ್ಬ ಸಂವಿಧಾನ ಶಿಲ್ಪಿ, ಜ್ಞಾನ ವಿದ್ಯಾಜ್ಞಾನಿ, ಜ್ಞಾನಿಯಾದಂಥ ಮಹಾವ್ಯಕ್ತಿಯವರು. ಅವರ ಸಂವಿಧಾನ ಶಿಲ್ಪಿಯನ್ನು ಅವರು ಅಳವಡಿಸಿಕೊಂಡು ಜನ ಇವತ್ತು ಎಲ್ಲ ಕಾನೂನು ರೀತಿಯಲ್ಲಿ ನಡೀತಾ ಇದ್ದಾರೆ. ಅಂಬೇಡ್ಕರ್ ಇವತ್ತು ಅವರು ಪಾಲಿಸಿದ ಶಿಕ್ಷಣ ಆಮೇಲೆ ಅಭಿವೃದ್ಧಿ ನಮ್ಮ ಜನಕ್ಕೆ ಒಂದು ಅವಕಾಶ ಕೊಟ್ಟಿವತ್ತು, ಸ್ಥಾನಮಾನ ಕೊಟ್ಟಿವಂತ ಒಂದು ಸ್ಥಾನದಲ್ಲಿ ನಿಲ್ಲ ಸ್ಥಾನ ಕೊಟ್ಟಿದ್ದಾರೆ ಅಂದರೆ ನಮ್ಮ ಅಂಬೇಡ್ಕರ್ ಇವತ್ತು ಇವತ್ತು ಅವ್ರ ಜೀವನ. ಈ ವೇಳೆ 23ನೇ ವಾರ್ಡ್ ಸದಸ್ಯೆ ಉಮಾ ಪರಮೇಶ್ ಮಾತನಾಡಿ, ದೇಶಾದ್ಯಂತ ಹುಟ್ಟು ಸಾವು ಸಹಜ, ಆದರೆ ಇಂಥ ವ್ಯಕ್ತಿತ್ವವುಳ್ಳವರು ಮತ್ತೆ ಮತ್ತೆ ಹುಟ್ಟಿ ಬರಲಿ. ತಳ ಸಮುದಾಯದಲ್ಲಿ ಜನಿಸಿದರೂ ಸಹ ಅವರ ಜ್ಞಾನದ ಫಲ ಈ ದೇಶಕ್ಕೆ ಸಂವಿಧಾನವನ್ನು ಕಲ್ಪಿಸಿದ್ದು ಎಲ್ಲ ವರ್ಗದವರಿಗೂ ಸಮಾನತೆಯನ್ನು ಕಲ್ಪಿಸಿರುವ ಮಹಾನ್ ಜ್ಞಾನಿ ಅಂಬೇಡ್ಕರ್ ಅವರು ಎಂದು ತಿಳಿಸಿದರು. ಇದನ್ನೇ ಮಹಾಪರಿನಿರ್ವಹಣಾ ದಿನ ಆಗಿದೆ. ಎಷ್ಟೋ ಜನ ಹೋಗ್ತಾರೆ ಸಾಯ್ತಾರೆ ದೇಶದಲ್ಲಿ, ಆದರೆ ಈ ಥರ ವ್ಯಕ್ತಿ ಅಪರೂಪನೇ. ಸಂವಿಧಾನ ಶಿಲ್ಪಿ ಆಗಿದ್ದ ನಮ್ಮ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೋಸ್ಕರ ತುಂಬಾ ಹೋರಾಡಿದ್ದಾರೆ. ಸಂವಿಧಾನ ಶಿಲ್ಪಿಯಾಗಿ ಎಲ್ಲ ಸಂವಿಧಾನ ಬರೆದಿದ್ದಾರೆ. ಇವರು ಹಿಂದುಳಿದ ದಲಿತ ವರ್ಗದಲ್ಲಿ ಹುಟ್ಟಿ ನಮ್ಮ ದಲಿತರಿಗೆ ತುಂಬಾ ಅನುಕೂಲ ಮಾಡ್ಕೊಟ್ಟು ಹೋಗಿದ್ದಾರೆ. ಅವರು ಸಮಾಜದಲ್ಲಿ ಒಂದು ಮುಂದಕ್ಕೆ ಬರೋಂಥ ವ್ಯಕ್ತಿತ್ವನ ಮಾಡ್ಕೊಟ್ಟು ಹೋಗಿದ್ದಾರೆ. ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಈ ಥರ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಇನ್ನೂ ಹುಟ್ಟಬೇಕು, ನಮ್ಮ ದಲಿತರನ್ನೆಲ್ಲ ಮುಂದುವರಿಸಬೇಕು. ಈ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಹಾರ್ಮೋನಿಯಂ ಗಂಗಾಧರ್, ಅಂಗನವಾಡಿ ಶಿಕ್ಷಕಿ ರಾಜಮ್ಮ ಹಾಗೂ ಜೈಭೀಮ್ ಕಲಾ ತಂಡ ಯುವಕರ ಬಳಗ ಭಾಗವಹಿಸಿದ್ದರು. ಚಂದ್ರಶೇಖರ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.